ರೋಣದಿಂದ ನರಗುಂದ ಕಡೆಗೆ ಹೋಗ್ತಾ ಇದ್ದಂತಹ ಬಸ್ ಇದು. ಬೆಣ್ಣೆ ಹಳ್ಳದಲ್ಲಿ ಸೇತುವೆಯನ್ನ ಮೇಲೆ ಸರ್ಕಸ್ ಮಾಡಿದ್ದಾನೆ ಚಾಲಕ. ಆತನ ದುಸ್ಸಾಹಸಕ್ಕೆ ಎಷ್ಟು ಜನ ಬಲಿಯಾಗಬೇಕಾಗಿತ್ತು, ಆದ್ರೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೃಷ್ಟವಶಾತ್ ಪ್ರಯಾಣಿಕರೆಲ್ಲರೂ ಕೂಡ ಬಚಾವ್ ಆಗಿದ್ದಾರೆ. ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಬಸ್ ಚಾಲಕ ದುಸ್ಸಾಹಸವನ್ನ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಆ ಪರಿಯಾಗಿ ಸೇತುವೆಯ ಮೇಲೆ ನೀರು ಹರಿತಾ ಇದ್ರು ಕೂಡ ಬಸ್ ಚಲಾಯಿಸೋದಿಕ್ಕೆ ಮುಂದಾಗಿದ್ದ. ಆ ಸಂದರ್ಭದಲ್ಲಿ ಆದಂತಹ ಅವಘಡದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದರಲ್ಲಿ ಇರ್ತಕ್ಕಂತಹ ಪ್ರಯಾಣಿಕರ ಗತಿ ಏನಾಗ್ತಾ ಇತ್ತು. ವಾ ವಾ ವಾ, ಬರ್ರಿ ಸರ್, ದಾರಿ ಬಿಡ್ರಿ, ಬಿಡಲ್ಲ ಸಾಕ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ ಪಾಟೀಲ್. ಭೀಮನಗೌಡ, ಅಲ್ಲಿ ಟೂ ವೀಲರ್ಗಳು ಹೋಗುತ್ತವೆ ಮತ್ತು ಜನ ನಡ್ಕೊಂಡು ಹೋಗ್ತಾರೆ, ಬಸ್ಗಳು ಬರ್ತವೆ, ಯಾರು ಇದನ್ನ ಹೇಳೋರಿಲ್ವಾ? ದಿವಜ್ಯೋತಿ, ಅಲ್ಲಿದ್ದಂತ ಒಂದಿಷ್ಟು ಜನರು ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ರೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅಂದ್ರೆ ಆ ಒಂದು ಸೇತುವೆ ದಾಟೋದೇ ಅವ್ರಿಗೆ ಒಂದು ರೀತಿ ಹುಮ್ಮಸ್ಸು ಅಂತ ಹೇಳ್ಬೋದು. ಆ ಹುಮ್ಮಸ್ಸಿಗೆ ಒಂದು ಕೆಲವು ಪ್ರಯಾಣಿಕರು ಕಂಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಬೆಣ್ಣೆಹಳ್ಳದ ಪ್ರವಾಹ ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ. ಆ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಇವತ್ತು ಬಸ್ ಹಳ್ಳದಲ್ಲಿ ಸಿಲುಕೊಂಡಿದೆ. ಇದರಿಂದ ಸುಮಾರು 25 ಜನ ಆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ರು. ಅದೃಷ್ಟವಶಾತ್ ಆ ಎಲ್ಲ ಪ್ರಯಾಣಿಕರು ಕ್ಷಣದಲ್ಲಿ ಇಳಿದು ಅಲ್ಲಿಂದ ಬಚಾವಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿತಾ ಇದೆ. ಹಾಗಾಗಿ ಏನು ಇವು ನಿನ್ನೆ ಮತ್ತು ಇವತ್ತು ಬೆಳಗಿನ ಜಾವ ಸುರಿದಂತ ಭಾರಿ ಮಳೆಗೆ ಬೆಣ್ಣೆಹಳ್ಳ ಒಂದ್ ರೀತಿ ಗಂಟೆ ಗಂಟೆಗೂ ಕೂಡ ಅದರ ಪ್ರವಾಹ ಹೆಚ್ಚಾಗ್ತಾ ಇದೆ. ಇದರಿಂದ ಯಾವಗಲ್ ಬಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದು, ಅಲ್ಲಿಗ ಸಂಪೂರ್ಣ ಆ ಒಂದು ನರಗುಂದದಿಂದ ರೋಣ ಮಾರ್ಗವಾಗಿ ಕಲ್ಪಿಸುವಂತಹ ಆ ಸೇತುವೆ ಏನಿದೆ, ಆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಈಗ ಕಡಿತಗೊಂಡಿದೆ ಅಂತ ಹೇಳ್ಬೋದು ದಿವ್ಯ ಜ್ಯೋತಿ. ಬಟ್ ಅಷ್ಟೊಂದ್ ಜನ ಪ್ರಯಾಣಿಕರಿದ್ದಾರೆ, ಹೆಂಗ್ ಚಾನ್ಸ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ಲಿಲ್ವಂತ ಚಾಲಕ? ಅಂದ್ರೆ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ, ಹೋಗ್ಬಹುದು ಅನ್ನುವಂತ ಒಂದು ದುಸ್ಸಾಹಸಕ್ಕೆ ಜಸ್ಟ್ ಹೇಗೋ ಎಸ್ಕೇಪ್ ಆಗ್ಬಹುದು ಅಂತ. ಬಟ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀರಿನ ಹರಿವು ಹೆಚ್ಚಾದಾಗ ಎಳ್ಕೊಂಡೇ ಹೋಗ್ಬಿಡುತ್ತೆ. ಎನಿವೇಸ್, ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಮಾಹಿತಿಗೆ. ಸರ್ ಸರ್ ದಾರಿ ಬಿಡ್ರಿ.